ಭಕ್ತಿ ಆಕಾಂಕ್ಷೆಗಳಿಗೆ ಒಂದು ಸಿಹಿಯಾಗಿರ್ತಕ್ಕಂಥ ಸುದ್ದಿನಿ ಅಂತ ಹೇಳ್ಬೋದು. ಯಾಕೆಂದರೆ ಸುಮಾರು ವರ್ಷಗಳಿಂದ 2016 ಈಚೆಗೆ 1-5 ಶಿಕ್ಷಕರ ನೇಮಕಾತಿನೇ ಆಗಿರಲಿಲ್ಲ. ಸೊ ಅದಕ್ಕಾಗಿ ಇವತ್ತೇನು ಮಾಡಿದಾರಪ್ಪ ಅಂತಂದರೆ 1 ಆಗಸ್ಟ್ ಒಂದು ಆದೇಶ ಆಗಿದೆ, 7 ಸೆಪ್ಟೆಂಬರ್. ಅದು ಇತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ಏನಾಗ್ತದಪ್ಪ ಅಂದರೆ ಅವರ ಒಂದು ಅಡಿಯಲ್ಲಿ ವಾಲ್ಮೀಕಿ ಆಶ್ರಮ ಶಾಲೆಗಳು ಅಂತ ಇರ್ತವೆ. ಅಲ್ಲಿ 1-5 ತರಗತಿಯಾಗಿರ್ತಕ್ಕಂಥ ಶಿಕ್ಷಣ ನಡೀತದೆ. ಈ 1-5 ತರಗತಿಯನ್ನು ನಡೀತಕ್ಕಂಥ ವಾಲ್ಮೀಕಿ ಆಶ್ರಮ ಶಾಲೆಗಳಲ್ಲಿ ಸುಮಾರು 444 ಶಿಕ್ಷಕರ ನೇಮಕಾತಿಗಾಗಿ ಏನು ಮಾಡಿದ್ದಾರೆ, ಸಮಾಜ ಕಲ್ಯಾಣ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಯವರು ನಿರ್ದೇಶಕರಿಗೆ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಈ ಆದೇಶದಲ್ಲಿ ತಾವು ನೋಡ್ಬೋದು, ಇಂದ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು. ಸೊ ಇದನ್ನು ಪೋಸ್ಟ್ ಮಾಡಿದ್ದಾರೆ, ಡ್ರಾಫ್ಟ್ ಮಾಡಿದ್ದಾರೆ ನಿರ್ದೇಶಕರು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಬೆಂಗಳೂರು ಅವರಿಗೆ. ಏನಿತ್ತಂತಂದರೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ವಾಲ್ಮೀಕಿ ಆಶ್ರಮ ಶಾಲೆ ಶಿಕ್ಷಕರ 1-5 ತರಗತಿ ಹುದ್ದೆಗಳನ್ನು ನೇರ ನೇಮಕಾತಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಭರ್ತಿ ಮಾಡುವ ಬಗ್ಗೆ ಈ ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ವಾಲ್ಮೀಕಿ ಆಶ್ರಮ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ 444 ಸಹಶಿಕ್ಷಕರನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳುವ ಸಲುವಾಗಿ ಅಧಿಸೂಚನೆಯನ್ನು ಹೊರಡಿಸಲಿಕ್ಕೆ ಸರ್ಕಾರದ ಅನುಮತಿ ನೀಡಿದೆ ಅಂತ ಏನು ಮಾಡಿದಾರಪ್ಪ ಅಂದರೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ನಿರ್ದೇಶಕರಿಗೆ ಒಂದು ಆದೇಶವನ್ನು ಮಾಡಿದ್ದಾರೆ. ಆಮೇಲೆ ಇವ್ರದೇ ಆಗಿರ್ತಕ್ಕಂಥ ನೇಮಕಾತಿ KPSC ಮೂಲಕ ಬಹುಶಃ ಇದು ನೇಮಕಾತಿ ನಡೀತದೆ. ಸೊ ಅಲ್ಲಿನೂ ಕೂಡ ಸಾಮಾನ್ಯ ಪತ್ರಿಕೆ ಮತ್ತು ನಿರ್ದಿಷ್ಟ ಪತ್ರಿಕೆ ಅಂತ ಪರೀಕ್ಷೆಯನ್ನು ಮಾಡ್ತಾರೆ. ಸೊ ಸುಮಾರು ನೆಗೆಟಿವ್ ಮಾರ್ಕಿಂಗನ್ನು ಕೂಡ ಇರ್ತದೆ. ಅದಕ್ಕಾಗಿ 1-5 ನೇಮಕಾತಿಯಲ್ಲಿ ಯಾರೆಲ್ಲ ಆಕಾಂಕ್ಷಿಗಳಿದಿರಲ್ಲ ಅವರಿಗೆ ಒಂದು ಇದೇ ಒಂದು ಭರ್ಜರಿ ಆಗಿರತಕ್ಕಂಥ ಮತ್ತು ವಿಶೇಷವಾಗಿರತಕ್ಕಂಥ ಒಂದು ಹೋಪ್. ಯಾಕಂದರೆ ಮುಂದೆ 1-5 ಶಿಕ್ಷಕರ ನೇಮಕಾತಿ ಆಗ್ತದನೋ ಇಲ್ಲೋ ಅಂತಕ್ಕಂಥದ್ದು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಇರ್ತಕ್ಕಂಥ ಅವಕಾಶವನ್ನು ತಾವು ಸದುಪಯೋಗ ಪಡಿಸಿಕೊಳ್ಳಲೇಬೇಕು. PUC, DED ಮತ್ತು TET ಹೊಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ತಾವೇನು ಮಾಡಬೇಕಪ್ಪ ಅಂತಂದರೆ ಈ 1-5 ಶಿಕ್ಷಕರ ನೇಮಕಾತಿಗಾಗಿ ತಾವು ತಯಾರಿಯನ್ನು ಮಾಡಬೇಕು. ಬಹುಶಃ ಅಕ್ಟೋಬರ್ ಅಂತ್ಯದಲ್ಲಿ ಇದರ ಒಂದು ನೇಮಕಾತಿ ಅಧಿಸೂಚನೆ ಹೊರಡಿಸ್ತಾರೆ. ಯಾಕಂದರೆ ಇದಿನ್ನೂ KPSC ಪ್ರಪೋಸಲ್ ಹೋಗಬೇಕು. ಅಲ್ಲಿಂದ ಅವ್ರು ಏನು ಮಾಡ್ತಾರೆ ಅಂತಂದರೆ ಸೊ ನೋಟಿಫಿಕೇಶನನ್ನು ಹೊರಡಿಸಿ ಬಹುಶಃ ಡಿಸೆಂಬರ್-ಜನವರಿಯಲ್ಲಿ ಇದರ ಪರೀಕ್ಷೆ ಮಾಡ್ತಾರೆ. ತುಂಬ ಬೇಗನೆ ಈ ಪ್ರೊಸೆಸನ್ನು ಮುಗಿಸ್ತಾರೆ. ಸೊ ಅದಕ್ಕಾಗಿ ಯಾರೆಲ್ಲ ಆಕಾಂಕ್ಷಿಗಳು ಸ್ಟಡಿಯನ್ನು ಮಾಡ್ತಾ ಇದ್ದಿರಲ್ಲ ಅವರು ಈ ಒಂದು 1-5 ನೇಮಕಾತಿಗಾಗಿ ಅರ್ಹತೆಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಇದರ ಒಂದು ಉಪಯೋಗವನ್ನು ಪಡೆದುಕೊಳ್ಳಿ, ತಯಾರಿಯನ್ನು ನಡೆಸಿರಿ ಅಂತ ಹೇಳ್ತಾ ಇದ್ದೀವಿ. ನಿಮಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ ಎರಡರಲ್ಲೂ ಕೂಡ ವೀಡಿಯೋಗಳನ್ನು ಅಪ್ಲೋಡನ್ನು ಮಾಡ್ತಾ ಇರ್ತೀವಿ. ತಾವು ದಯವಿಟ್ಟು ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ, ಇದರಿಂದ ಮುಂಬರ್ತಕ್ಕಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಸೊ ಇದು ಇತ್ತು ಇವತ್ತು 444 1-5 ಶಿಕ್ಷಕರ ನೇಮಕಾತಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ನಡೀತಾ ಇದೆ. ಸೊ ಇದರ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗುವ ಮುಂದಿನ ಒಂದು ಭಾಗದಲ್ಲಿ. ವಿಡಿಯೋವನ್ನು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.